ಎಎಪಿ ಆಟ ಮೂರು ಪಕ್ಷಗಳಿಗೆ ಸಂಕಟ ಕೇಜ್ರಿವಾಲ್ ಅಬ್ಬರಿಸಿದ್ರೆ ಕೆಜೆಪಿ ಗಳಿಸಿದ ಸ್ಥಾನ ಫಿಕ್ಸ್ ಗುಜರಾತ್ ಸನ್ನಿವೇಶ ಕರ್ನಾಟಕ ಕಾಂಗ್ರೆಸ್ ಗು ತರುತ್ತಾ ಆಮ್ ಆದ್ಮಿ ಪಾರ್ಟಿ ಯಸ್ ವೀಕ್ಷಕ್ರೆ ಕರ್ನಾಟಕನೇ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರ್ ಚರ್ಚೆ ಇತ್ತು ಬಟ್ ಗುಜರಾತ್ ಫಲಿತಾಂಶದ ನಂತರ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೊಂದಷ್ಟು ಶಕ್ತಿ ಬಂದಂಗೆ ಕಾಣ್ತಾ ಇದೆ ನಗರ ಅಷ್ಟೇ ಅಲ್ಲ ಗ್ರಾಮೀಣ ಪ್ರದೇಶದಲ್ಲೂ ಸಹ ಆಪ್ ತನ್ನ ಚಾಪನ್ನ ಮೂಡಿಸಿದೆ ಒಂದು ಕ್ಷೇತ್ರದ ಎಷ್ಟೋ ಶಾಸಕರು ಕಳೆದ ವಿಧಾನಸಭೆಯ ಅವಧಿಯಲ್ಲಿ ಐದು ಸಾವಿರ ಅಂತರದಲ್ಲಿ ಗೆದ್ದವರು ಸೋತವರು ಕನಿಷ್ಠ ನಲವತ್ತು ಜನ ಇದ್ದಾರೆ ಐದು ಸಾವಿರ ಅಂತರದಲ್ಲಿ ಗೆದ್ದವರು ಸೋತವರ ಸಂಖ್ಯೆ ನಲವತ್ತು ಮಂದಿ ಆಮ್ ಆದ್ಮಿ ಪಾರ್ಟಿ ಬಹುತೇಕ ಒಂದು ಹತ್ತರಿಂದ ಹತ್ತು ಕಡೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ದಾಟುವನ್ನು ಕೆಪಾಸಿಟಿ ಇಟ್ಕೊಂಡಿದೆ ಒಂದು ಮೂವತ್ತು ಕಡೆ ಕನಿಷ್ಠ ಐದು ಸಾವಿರ ದಾಟುವಂಥ ಕೆಪಾಸಿಟಿಯನ್ನು ಇಟ್ಟುಕೊಂಡಿದೆ ಇದು ಫಲಿತಾಂಶದಲ್ಲಿ ಏರುಪೇರು ಮಾಡುವಂಥ ಸಾಧ್ಯತೆ ಇದೆ ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಆಸನದಲ್ಲಿ ಅಗಿಲೇ ಯೋಗೇಶ್ ಕಂಟೆಸ್ಟ್ ಮಾಡ್ತಿದ್ದಾರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಪ್ರೀತಮ್ ಗೌಡ ಎ ಪಿ ಯಿಂದ ಯೋಗೇಶ್ ಜೆ ಡಿ ಎಸ್ ಇಂದ ಯಾರೂ ಗೊತ್ತಿಲ್ಲ ಕಾಂಗ್ರೆಸ್ನಿಂದ ಯಾರೂ ಗೊತ್ತಿಲ್ಲ ಕಾಂಗ್ರೆಸ್ನಿಂದ ಇಬ್ಬರು ಮೂವರು ಆಕಾಂಕ್ಷಿಗಳು ಜೆ ಡಿ ಎಸ್ನಿಂದ ಇಬ್ಬರು ಮೂವರು ಆಕಾಂಕ್ಷಿಗಳು ಸೊ ಇಲ್ಲಿ ಅಗಿಲೇ ಯೋಗೇಶ್ ಡೆಪಾಸಿಟ್ ಬರುತ್ತೆ ಕಡೆಗಳಿಗೆವರೆಗೆ ಟಿಕೆಟ್ ಅನೌನ್ಸ್ ಮಾಡದೆ ಹೋದರೆ ಅಗಿಲೆ ಯೋಗೇಶ್ ಪ್ರಬಲವಾಗಿ ನಿಂತುಕೊಂಡರೆ ಪ್ರೀತಮ್ ವರ್ಸಸ್ ಅಗಿಲೇ ಯೋಗೇಶ್ ಟರ್ನ್ ಆಗ್ಬೋದು ಜೆ ಡಿ ಎಸ್ ಬೇಗ ಅನೌನ್ಸ್ ಮಾಡಿದೆ ಕಾಂಗ್ರೆಸ್ ಬೇಗ ಅನೌನ್ಸ್ ಮಾಡಿದೆ ಹೋದರೆ ಎರಡನೇ ವಿಚಾರ ಬೆಂಗಳೂರು ಬೆಂಗಳೂರಲ್ಲಿ ರಾವ್ ನಿವೃತ್ತ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಬಸಗುಂಡಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಬ್ರಿಜೇಶ್ ಕಾಳಪ್ಪ ಮಾಜಿ ಕಾಂಗ್ರೆಸ್ ನಾಯಕ ಚಿಕ್ಕಪೇಟೆಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಬೆಂಗಳೂರು ನಗರ ಎ ಪಿ ಅಧ್ಯಕ್ಷ ಮೋಹನ್ ದಾಸರಿ ಸಿ ರಾಮನಗರ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಬಿಜೆಪಿಯಿಂದ ರಘು ಅಲಿ ಎಂ ಎಲ್ ಎ ಪಿ ಮೋಹನ್ ದಾಸರಿ ಅರಿ ಇನ್ ಕಾಂಗ್ರೆಸ್ ಇಂದ ಯಾರು ಗೊತ್ತಿಲ್ಲ ಜೆಡಿಎಸ್ ಅಲ್ಲಿ ಲೆಕ್ಕಕ್ಕಿಲ್ಲ ಅಂದ್ರೆ ಕಂಪೇರ್ ಟು ಆಪ್ ಜೆ ಡಿ ಎಸ್ ಕಡಿಮೆ ಬಲ ಹೊಂದಿದೆ ಅಂಡ್ ಸರ್ವಜ್ನಗರ ಕಾಂಗ್ರೆಸ್ ಇಂದ ಜಾರ್ಜ್ ಬಿಜೆಪಿಯಿಂದ ಯಾರು ಗೊತ್ತಿಲ್ಲ ಜೆಡಿಎಸ್ ಇಂದ ಯಾರು ಗೊತ್ತಿಲ್ಲ ಆಪ್ ಇಂದ ಪೃಥ್ವಿ ರೆಡ್ಡಿ ರಾಜ್ಯಾಧ್ಯಕ್ಷ ಆಪ್ ಅವರು ಕಂಟೆಸ್ಟ್ ಮಾಡ್ತಾ ಇದಾರೆ ಅಂಡ್ ಮತಾಯ್ ಶಾಂತಿನಗರ ಕಂಟೆಸ್ಟ್ ಮಾಡ್ತಾ ಇದಾರೆ ನಿವೃತ್ತ ಕೆ ಎಸ್ ಅಧಿಕಾರಿ ಶಾಂತಿನಗರ ಕಾಂಗ್ರೆಸ್ ಆ್ಯಾರೀಸ್ ಆಪ್ ಇಂದ ಮತಾಯ್ ಬಿಜೆಪಿಯಿಂದ ಯಾರು ಗೊತ್ತಿಲ್ಲ ಜೆಡಿಎಸ್ ಅಲ್ಲಿ ಆ ಬಲವನ್ನ ಹೊಂದಿಲ್ಲ ದಾಸರಳ್ಳಿ ಸೌಂದರ್ಯ ಮಂಜಪ್ಪ ಅವರ ಪುತ್ರ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಹೀಗೆ ಸರಿಸುಮಾರು ಆನೆಕಲ್ನಲ್ಲಿ ಆನೆಕಲ್ ದೊಡ್ಡಯ್ಯ ರೋಣದಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮೋರ್ ದೆನ್ ಟೆನ್ ಸೀಟ್ಸ್ ಡೆಫಿನೆಟ್ಲಿ ಎ ಪಿ ಡೆಪಾಸಿಟ್ ಅನ್ನು ಪಡೆದುಕೊಳ್ಳುತ್ತೆ ಮೂವತ್ತು ಕಡೆ ಐದು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನ ಪಡೆಯುತ್ತೆ ಐದರಿಂದ ಹತ್ತು ಸಾವಿರ ಅಂತರದಲ್ಲಿ ಇದು ಬಹಳಷ್ಟು ಫಲಿತಾಂಶವನ್ನು ಏರ್ಪೇರು ಮಾಡುವಂಥ ಸಾಧ್ಯತೆ ಇದೆ ನಗರ ಭಾಗದಲ್ಲಿ ಕಾಂಗ್ರೆಸ್ಸಿಗೂ ಉಳಿದ ಭಾಗದಲ್ಲಿ ಬೇರೆ ಪಕ್ಷಕ್ಕೂ ತೊಂದರೆ ಕೊಡುವಂಥ ಸಾಧ್ಯತೆ ದಟ್ಟವಾಗಿದೆ ವೀಕ್ಷಕರ ನಿಮ್ಮ ಪ್ರಕಾರ ಆಮ್ ಆದ್ಮಿ ಪಕ್ಷ ಒಂದು ವೇಳೆ ರಾಜ್ಯದಲ್ಲಿ ಏನಾದರೂ ಐದು ಪರ್ಸೆಂಟ್ಗಿಂತ ವೋಟ್ ಜಾಸ್ತಿ ಪಡೆದ್ರೆ ಫೈವ್ ಟು ಟೆನ್ ಬಿಟ್ವಿನ್ ಪಡೆದರೆ ಕನಿಷ್ಠ ರಾಜ್ಯದಲ್ಲಿ ಒಂದು ನಲವತ್ತರಿಂದ ಐವತ್ತು ಸ್ಥಾನಗಳಲ್ಲಿ ಒಂದಷ್ಟು ರಿಸಲ್ಟನ್ನು ಬದಲಾವಣೆ ಮಾಡುತ್ತೆ ಎರಡನೇದು ಗುಜರಾತ್ ನೂರ ಎಂಬತ್ತೆರಡು ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ ಐದರಲ್ಲಿ ಗೆದ್ರೆ ಮೂವತ್ತಾರಲ್ಲಿ ರನ್ನರ್ ಅಪ್ ಸೆಕೆಂಡ್ ಪ್ಲೇಸ್ ಕಾಂಗ್ರೆಸ್ನ ಇನಾಯವಾಗಿ ಸೋಲಿಗೆ ಕಾರಣ ಆಗಿದ್ದು ಆಮ್ ಆದ್ಮಿ ಪಾರ್ಟಿ ಸೊ ಈ ಹಿನ್ನೆಲೆ ಕರ್ನಾಟಕದಲ್ಲೂ ಸಹ ಅಂಥ ಸನ್ನಿವೇಶವನ್ನು ತರುವಂಥ ಸಾಧ್ಯತೆ ಇದೆ ಯಾಕಂದರೆ ಆ ಬಿಟ್ವೀನ್ ಎಲ್ಲ ಕ್ಲಿಯರ್ ಮೆಜಾರಿಟಿ ಬರ್ತೀವಿ ಅಂತ ಎದೆ ತಟ್ಟಿ ಹೇಳುವಂಥ ಜೋಶ್ ನಂಬಿಕೆ ಮೂರು ಪಾರ್ಟಿಯವ್ರಿಗೂ ಇಲ್ಲ ಸೊ ಈ ಹಿನ್ನೆಲೆ ಆಮ್ ಆದ್ಮಿ ಪಾರ್ಟಿ ಒಂದಷ್ಟು ಡ್ಯಾಮೇಜ್ ಮಾಡಲಿಕ್ಕೆ ರೆಡಿ ಇದೆ ಅದೆಷ್ಟರ ಮಟ್ಟಿಗೆ ಅಂತ ಇನ್ನು ಹೋಗ್ತಾ ಗೊತ್ತಾಗುತ್ತೆ ಮತ್ತಷ್ಟು ಅದರ ಶಕ್ತಿ ವೃದ್ಧಿಸುತ್ತೆ ರಾಜ್ಯದಲ್ಲಿ ನಿಯರ್ಲಿ ಫೈವ್ ಟು ಸಿಕ್ಸ್ ಪರ್ಸೆಂಟ್ ವೋಟ್ ಶೇರ್ ಬಹುತೇಕ ಆಮ್ ಆದ್ಮಿ ಪಾರ್ಟ ಪಾರ್ಟಿ ಪಡಿಬಹುದು ಜೆ ಪಿ ಕರ್ತಂತ ಯಡಿಯೂರಪ್ಪ ಗೆದ್ದಿದ್ದ ಆರು ಸೀಟು ಬಿ ಎಸ್ ಆರ್ ಕಾಂಗ್ರೆಸ್ ರಾಮುಲು ಪಾರ್ಟಿ ಗೆದ್ದಿದ್ದ ನಾಲ್ಕು ಸೀಟು ಕೆ ಜೆ ಪಿಗೆ ಹತ್ತು ಪರ್ಸೆಂಟ್ ರಾಮುಲು ಪಾರ್ಟಿಗೆ ನಿಯರ್ಲಿ ತ್ರೀ ಪರ್ಸೆಂಟ್ ವೋಟ್ ಆಮ್ ಆದ್ಮಿ ಪಕ್ಷ ಐದು ಪರ್ಸೆಂಟ್ ವೋಟನ್ನು ಪಡೆದರೆ ಐದು ಸ್ಥಾನದವರೆಗೆ ಬಟ್ ಓಟನ್ನು ಗೆಲ್ಲುತ್ತೋ ಬಿಡುತ್ತೋ ಸೆಕೆಂಡ್ರಿ ಇದೇ ರೀತಿ ಕೆಲವು ಗೊಂದಲ ಇರೋ ಕ್ಷೇತ್ರ ಟಿಕೆಟ್ ಅನ್ನು ಸ್ಲೇಟ್ ಮಾಡಿದ್ರೆ ಕಾಂಗ್ರೆಸ್ನವರು ಬಿ ಜೆ ಡಿ ಎಸ್ನವರು ಆಮ್ ಆದ್ಮಿ ಪಾಠ ಅಲ್ಲಿ ಆವರಿಸಿಕೊಳ್ಳುತ್ತೆ ಅವರು ಗೊತ್ತು ಯಾವ ಗಿಡ ಫಲ ಕೊಡುತ್ತೆ ಯಾವ್ದಕ್ಕೆ ನೀರು ಹಾಕ್ಬೇಕು ಯಾವುದಕ್ಕೆ ಉಪ್ಪು ಗೊಬ್ಬರ ಹಾಕ್ಬೇಕು ಅಂತ ಅದನ್ನು ಹಾಕ್ತಾರೆ ಸೊ ಕರ್ನಾಟಕದ ಚುನಾವಣೆ ರೋಚಕ ಆಮ್ ಆದ್ಮಿ ಪಾರ್ಟಿ ಎಂಟ್ರಿ ಆಟದಿಂದ ಒಂದಷ್ಟು ಜನಕ್ಕೆ ಪಾಠ ಕಲಿಸುವಂತ ಸಾಧ್ಯತೆ ದಟ್ಟವಾಗಿದೆ ನಿಮ್ಮ ಪ್ರಕಾರ ಆಮ್ ಆದ್ಮಿ ಪಕ್ಷ ಯಾವ್ಯಾವ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಐದು ಸಾವಿರಕ್ಕಿಂತ ಜಾಸ್ತಿ ಓಟ್ ಪಡೆಯುತ್ತೆ ಆಮ್ ಆದ್ಮಿ ಪಾರ್ಟಿ ನಿಮ್ಮ ಕ್ಷೇತ್ರ ಯಾವುದು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಎಲ್ಲೆಲ್ಲಿ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿ ಐದು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನ ಪಡೆಯುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಈ ವಿಡಿಯೋನ ಯಾರು ಯೂಟ್ಯೂಬಲ್ಲಿ ನೋಡ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನೋಡ್ತೀವಿ ಪೇಜ್ನ ಫಾಲೋ ಮಾಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ವಿ ಡಾಟ್ ಆಟ್ ವೆಬ್ಸೈಟ್ ಬನ್ನಿ ಡೈಲೈಟಲ್ಲಿ ಕೂಡ ನಾವು ಇದೀವಿ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ